ಹೇ ಗೈಸ್, ಎಲ್ಲರಿಗೆ ನಮಸ್ಕಾರ. ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕೆ ಪಿ ಎಸ್ ಸಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿ. ಕರ್ನಾಟಕ ಸರ್ಕಾರ ಕೆ ಪಿ ಎಸ್ ಸಿ ಪರೀಕ್ಷೆಯು ಆನ್ಲೈನ್ ಮೂಲಕ ನಡೆಸಲು ವಿಚಾರದಲ್ಲಿದ್ದಾರೆ. ಸ್ನೇಹಿತರೆ, ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಕೆ ಪಿ ಎಸ್ ಸಿ ಪರೀಕ್ಷೆಯು ಆನ್ಲೈನ್ ಮೂಲಕ ನಡೆಸಲು ಚಿಂತನೆ ಮಾಡ್ತಿದ್ದಾರೆ. ಸ್ನೇಹಿತರೆ, ಅಂದರೆ ಈ ಕೆ ಪಿ ಎಸ್ ಸಿಯಲ್ಲಿ ಮೊದಲನೇ ಬಾರಿಗೆ ಕ್ವಶನ್ ಪೇಪರ್ ಲಿಂಕ್ ಆಗಿದೆ ಅಂತ ಇಲ್ಲ. ಸ್ನೇಹಿತರೆ, ಇದು ಅಂದರೆ ಹಲವಾರು ಬಾರಿ ಕೆ ಪಿ ಎಸ್ ಸಿಯಲ್ಲಿ ಏನಪ್ಪ ಅಂದರೆ ಕ್ವಶನ್ ಪೇಪರ್ ಲಿಂಕ್ ಆಗಿದೆ. ಸ್ನೇಹಿತರೆ, ಅದಕ್ಕಾಗಿ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಆರ್ ಆರ್ ಬಿ, ಎನ್ ಟಿ ಪಿ ಸಿ, ಬ್ಯಾಂಕಿಂಗ್ ಪರೀಕ್ಷೆಗಳು ಯಾವ ರೀತಿಯಾಗಿ ಆನ್ಲೈನ್ ನಡೆಸ್ತಾರೋ ಅದೇ ರೀತಿಯಾಗಿ ಕೆ ಪಿ ಎಸ್ ಸಿ, ಎಸ್ ಡಿ ಆಗಲಿ, ಎಫ್ ಡಿ ಆಗಲಿ, ಪಿ ಡಿ ಒ ಆಗಲಿ, ಸಿ ಗ್ರೂಪ್ ಆಗಲಿ, ಯಾವುದೇ ಆಗಲಿ, ಅದು ಕೂಡ ಆನ್ಲೈನ್ ಮೂಲಕ ನಡೆಸಬೇಕಂತ ಚಿಂತನೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಅದಕ್ಕಾಗಿ ಸ್ನೇಹಿತರೆ ಪರೀಕ್ಷಾ ಅಕ್ರಮ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ಹೊಸ ವಿಧಾನ ಕರ್ನಾಟಕ ಸರ್ಕಾರ ಹೊಸ ವಿಧಾನ ಜಾರಿಗೆ ತರಬೇಕಂತ ಚಿಂತನೆ ಮಾಡ್ತಾ ಇದೆ. ಸ್ನೇಹಿತರೆ, ಸೊ ಕರ್ನಾಟಕ ಸರ್ಕಾರ ಕೆ ಪಿ ಎಸ್ ಸಿ ಆನ್ಲೈನ್ ಪರೀಕ್ಷೆ ನಡೆಸಲು ಚಿಂತನೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈಗ ತಾನೇ ಜನವರಿ 24ಕ್ಕೆ ಎಫ್ ಡಿ ಎ ಪರೀಕ್ಷೆ ನಡೆಯಬೇಕಿತ್ತು, ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದಕ್ಕಾಗಿ ಪರೀಕ್ಷೆ ಮುಂದೂಡಿಸಲಾಗಿದೆ. ನೋಡಿ ಸ್ನೇಹಿತರೆ, ಜನವರಿ 24ಕ್ಕೆ ಎಫ್ ಡಿ ಎ ಪರೀಕ್ಷೆ ನಡೆಸಬೇಕಿತ್ತು, ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದಕ್ಕಾಗಿ ಇದು ಪರೀಕ್ಷೆ ಎಫ್ ಡಿ ಎ ಎಕ್ಸಾಮ್ ಮುಂದೂಡಿಸಲಾಗಿದೆ. ಸೊ ಯಾವುದೇ ಕಾರಣಕ್ಕಾಗಿ ಎಫ್ ಡಿ ಎ ಎಕ್ಸಾಮ್ ರದ್ದುಪಡಿಸಿದಲ್ಲ, ಯಾವುದೇ ಕಾರಣಕ್ಕಾಗಿ ಎಫ್ ಡಿ ಎ ಎಕ್ಸಾಮ್ ರದ್ದುಪಡಿಸುವುದಿಲ್ಲ, ಇದು ಮುಂದೂಡಿಸ್ತಾರೆ ಸ್ನೇಹಿತರೆ. ಆದರೆ ಸೊ ಸ್ನೇಹಿತರೆ, ಇತ್ತೀಚಿನ ವರ್ಷಗಳಲ್ಲಿ ಪರೀಕ್ಷಾ ಅಕ್ರಮಗಳು ಪ್ರಶ್ನೆ ಪತ್ರಿಕೆ ಸೋರಿಕೆಯಾದಂತಹ ಘಟನೆಗಳು ತುಂಬ ಹೆಚ್ಚಾಗಿವೆ ಸ್ನೇಹಿತರೆ. ಅದಕ್ಕಾಗಿ ಯಾವುದೇ ಗೊಂದಲ ನಿಮ್ಮ ತಲೆಗೆ ಹೊಟ್ಟೆ ಹಾಕೋಬೇಡಿ ಸ್ನೇಹಿತರೆ. ಯಾವುದೇ ಕಾರಣಕ್ಕಾಗಿ ನಿಮ್ಮ ಅಭ್ಯಾಸವನ್ನು ಯಾವುದೇ ಕಾರಣಕ್ಕಾಗಿ ನಿಲ್ಲಿಸಬೇಡಿ. ಕೆ ಪಿ ಎಸ್ ಸಿ ನೋಡಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದಂತ ನೀವು ಯಾವುದೇ ಕಾರಣಕ್ಕಾಗಿ ಸ್ನೇಹಿತರೆ ನಿಮ್ಮ ಅಭ್ಯಾಸವನ್ನು ನಿಲ್ಲಿಸಬೇಡಿ. ಸ್ನೇಹಿತರೆ, ಯಾವುದೇ ಕಾರಣಕ್ಕಾಗಿ ನಿಮ್ಮ ಅಭ್ಯಾಸವನ್ನು ನಿಲ್ಲಿಸಬೇಡಿ. ನಿಮ್ಮ ಅಭ್ಯಾಸವನ್ನು ಕಂಟಿನ್ಯೂ ಜಾರಿಯಲ್ಲಿರಬೇಕು. ಸೊ ಸ್ನೇಹಿತರೆ, ಇನ್ನೊಂದು, ಮಾರ್ಚ್ 21ಕ್ಕೆ ಎಸ್ ಡಿ ಎಕ್ಸಾಮ್ ಇದ್ದಾವ. ಸ್ನೇಹಿತರೆ, ಇದೊಂದು ತಮ್ಮೆಲ್ಲರಿಗೆ ಒಂದು ಗೊಂದಲ ಉಂಟಾಗುತ್ತದೆ. ಯಾಕಂದರೆ ಎಸ್, ಮಾರ್ಚ್ 21ಕ್ಕೆ ಎಸ್ ಡಿ ಎ ಎಕ್ಸಾಮ ಆನ್ಲೈನ್ ಇರುತ್ತದೋ ಯಾ ಆಫ್ಲೈನ್ ಇರುತ್ತದೋ ಅಂತ ಇದು ನಮಗೆ ಗೊಂದಲ ಉಂಟಾಗುತ್ತದೆ ಸ್ನೇಹಿತರೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರ ಶೀಘ್ರದಲ್ಲಿ ಇದು ಆನ್ಲೈನ್ ನಡೆಸಬೇಕು ಆಫ್ಲೈನ್ ನಡೆಸಬೇಕು ಅಂತ ಶೀಘ್ರದಲ್ಲಿ ತಿಳಿಸ್ತಾರೆ ಸ್ನೇಹಿತರೆ. ಅದಕ್ಕಾಗಿ ನೋಡಿ, ಕರ್ನಾಟಕ ಸರ್ಕಾರ ಹೆಂಗೆ ತಿಳಿಸ್ತಾರೆ ಹಾಗೆ ನಮಗೆ ಶೀಘ್ರದಲ್ಲಿ ನಾವು ಕೂಡ ಮಾರ್ಚ್ 21ಕ್ಕೆ ನಡೆಯುವಂತಹ ಎಸ್ ಡಿ ಎ ಎಕ್ಸಾಮ ಅದು ಏನು ಆಫ್ಲೈನ್ ಮೂಲಕ ನಡೆಸ್ತಾರೋ, ಎಸ್ ಡಿ ಎ ಎಕ್ಸಾಮ ಏನು ಆಫ್ಲೈನ್ ಮೂಲಕ ಏನು ಆನ್ಲೈನ್ ಮೂಲಕ ನಡೆಸುತ್ತದೋ ಅದು ನಾವೇನು ನಿಮಗೆ ಶೀಘ್ರದಲ್ಲಿ ಸ್ನೇಹಿತರೆ ಮಾಹಿತಿಯನ್ನು ಮುಟ್ಟಿಸ್ತಾರೆ ಸ್ನೇಹಿತರೆ. ಸೊ ಇನ್ನೊಂದು ಸ್ನೇಹಿತರೆ, ಕೆ ಪಿ ಎಸ್ ಸಿಯಲ್ಲಿ ಅಥವಾ ಕೆ ಪಿ ಎಸ್ ಸಿಯಲ್ಲಿ ಎಕ್ಸಾಮ್ ಆನ್ಲೈನ್ ನಡೆಸಬೇಕು ಯಾ ಆಫ್ಲೈನ್ ನಡೆಸಬೇಕು, ಇದು ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ. ನಿಮಗೆ ಆನ್ಲೈನ್ ಎಕ್ಸಾಮ್ ಬೇಕಾ ಯಾ ಆಫ್ಲೈನ್ ಎಕ್ಸಾಮ್ ಬೇಕಾ, ಇದು ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ. ಎಸ್, ಇನ್ನೊಂದು, ನಮ್ಮ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ದಿಂದ ನಿಮಗಾಗಿ ಉತ್ತಮವಾದ ವಿಡಿಯೋಗಳು ಬರ್ತಾ ಇರ್ತಾವೆ ಸ್ನೇಹಿತರೆ. ಅದಕ್ಕಾಗಿ ನಮ್ಮ ಎಲ್ಲ ವಿಡಿಯೋಗಳು ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಸ್ನೇಹಿತರೆ. ಹಲವಾರು ವಿಡಿಯೋಗಳು ಇದ್ದಾವೆ. ಸೊ ನಮ್ಮ ಎಲ್ಲ ವಿಡಿಯೋಗಳು ಏನಪ್ಪ ಅಂದರೆ ಎಲ್ಲ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಮಾಡಿದ್ದೀನಿ ಸ್ನೇಹಿತರೆ. ಸೊ ಎಲ್ಲ ವಿಡಿಯೋಗಳು ನಿಮಗೆ ತುಂಬ ಹೆಲ್ಪ್ ಆಗುವಂಥ ಸ್ನೇಹಿತರೆ. ಸೊ ನಿಮಗೆ ವಿಡಿಯೋನು ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ಗೆ ಹೊಸಬರು ಯಾರಾದರೂ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೊಂದು ಒಂದು ಮಾತು ಸ್ನೇಹಿತರೆ, ಕೆ ಎಸ್ ಎಕ್ಸಾಮ್ ಇದು ಕೂಡ ಕೆ ಪಿ ಎಸ್ ಸಿ ಎಕ್ಸಾಮ್ ಅಂದರೆ ಇದು ಎ ಗ್ರೂಪ್ ಸ್ನೇಹಿತರೆ. ಎ ಗ್ರೂಪ್ದಲ್ಲಿ ಗೊತ್ತಿರಬೇಕಂದ್ರೆ ಕೆ ಎಸ್ ಎಕ್ಸಾಮ್ ಇದು ಕೆ ಪಿ ಎಸ್ ಸಿಯಲ್ಲಿ ಆನ್ಲೈನ್ ಮೂಲಕ ನಡೆಸಲ್ಲ. ಯಾಕಂದರೆ ಇದು ಕೈ ಬರಹ ಇರ್ತದೆ. ಅದಕ್ಕಾಗಿ ಏನಪ್ಪ ಅಂದರೆ ಇದು ಕೆ ಎಸ್ ಎಕ್ಸಾಮ್ ಆನ್ಲೈನ್ ಮೂಲಕ ನಡೆಸಲ್ಲ, ಇದು ಕೈ ಬರಹ ಇರ್ತದೆ. ಅದಕ್ಕಾಗಿ ಏನಪ್ಪ ಅಂದರೆ ಇದು ಆಫ್ಲೈನ್ ಎಕ್ಸಾಮ್ ಮೂಲಕ ನಡೆಸಲ್ಲ ಸ್ನೇಹಿತರೆ. ಸೊ ಇಲ್ಲಿ ಎಸ್ ಡಿ ಎ ಮತ್ತು ಎಫ್ ಡಿ ಎಕ್ಸಾಮ್ ಏನಪ್ಪ ಅಂದರೆ ಕೆ ಎಸ್ ಬೇರೆ, ಎಸ್ ಡಿ ಎ ಮತ್ತು ಎಫ್ ಡಿ ಎಕ್ಸಾಮ್ ಏನಪ್ಪ ಅಂದರೆ ಇದು ಆಫ್ಲೈನ್ ಬೇಡ ಯಾ ಆನ್ಲೈನ್ ಬೇಡ ಅಂತ
ಕರ್ನಾಟಕ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಸ್ನೇಹಿತರೆ. ಅದಕ್ಕಾಗಿ ನಮ್ಮ ಪ್ರಕಾರ ಏನಪ್ಪ ಸ್ನೇಹಿತರೆ, ಇದು ಭಾಳ ಚಲೋ ಆಗ್ತದೆ. ಆನ್ಲೈನ್ ಎಕ್ಸಾಮ್ ಮೂಲಕ ನಡೆಸಿದರೆ ಇದು ನಮಗೆ ತುಂಬ 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 ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು 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 ಏನಪ್ಪ ಅಂದರೆ, ಒಂದು ಆನ್ಲೈನ್ ಮೂಲಕ ಎಕ್ಸಾಮ್ ನಡೆಸಿದರೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಚಲೋ ಒಂದು ಮಾಹಿತಿ ಆಗ್ತದೆ. ಯಾಕಂದರೆ ಆನ್ಲೈನ್ ಎಕ್ಸಾಮ್ ನಡೆಸಿದರೆ ಯಾವುದೇ ಕಾರಣಕ್ಕಾಗಿ ಪೇಪರ್ ಲಿಂಕ್ ಆಗೋದಿಲ್ಲ. ಅದಕ್ಕಾಗಿ ಆನ್ಲೈನ್ ಎಕ್ಸಾಮ್ ಯಾರು ಚೆನ್ನಾಗಿ ಓದ್ತಾರೋ ಅವರು ಚೆನ್ನಾಗಿ ಏನಪ್ಪ ಅಂದರೆ ಆನ್ಲೈನ್ ಎಕ್ಸಾಮ್ದಲ್ಲಿ ಕ್ಲಿಕ್ ಆಗ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಹೇಳ್ತಾ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು KPSC ಮತ್ತು ಕರ್ನಾಟಕ ಸರ್ಕಾರದಿಂದ ಎಂಥ ಎಂಥ ಮಾಹಿತಿಗಳು ಬರ್ತದೆ ನಿಮಗೆ ಶೀಘ್ರದಲ್ಲಿ ನಿಮಗೆ ಮುಟ್ಟಿಸ್ತಾ ಸ್ನೇಹಿತರೆ. ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತೇನೆ ಸ್ನೇಹಿತರೆ.